ಶ್ರೀಯುತ ಅಕ್ಷಯ್ ಭಟ್ ಅವರಿಂದ ಮೂರನೇ ದಿವಸದ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ವೇದಿಕೆಯಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಮೊದಲ ಪ್ರವಚನಕಾರರಾಗಿ ಬಂದಿರತಕ್ಕಂತಹ ಅಕ್ಷಯ್ ಭಟ್ ಅವರು ತಮ್ಮ ಪ್ರವಚನವನ್ನು ನೀಡಲಿದ್ದಾರೆ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯಚ ನಮೋ ನಮಃ भवती यदनुभा जेडमूकोपिवा देवता जायतेमौली मम देता भारतीस ममत्थ सनसे चूज्याय राघवेन्द्रा सत्यधर्मरताय कलपवृक्षा नमतां कामधेनवी ब्रह्मचर्य प्रीति सुविध्यावारषाईन इष्टानकष्टहर्तृन नद्यामुनीम श्रीगुरुभ्यो नमः ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಪಟ್ಟಾಭಿಷೇಕ ಹಾಗೂ ಜಯಂತಿಯ ಪ್ರಯುಕ್ತ ನಡೆಯುತ್ತಿರುವ ನಡೆಯುತ್ತಿರುವಂತಹ ಶ್ರೀ ರಾಘವೇಂದ್ರ ಸಪ್ತಾಹರ ಒಂದು ಪರ್ವಕಾಲದಲ್ಲಿ ನಾವಿದ್ದೇವೆ ಹೀಗೆ ಈ ಪರ್ವಕಾಲದಲ್ಲಿ ನನಗೆ ಬಂದಂತಹ ಕೃಷ್ಣಾಮೃತ ಮಹಾರಣದಲ್ಲಿ ಬಂದಂತಹ ಹರಿಪೂಜೆಯ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಲು ಪ್ರಯತ್ನಿಸುತ್ತೇನೆ ನಮಗೆ ಈ ಶರೀರವು ಬಂಧನವುಳ್ಳಂತಹ ಶರೀರ ಅಂತ ಹೇಳಿದರೆ ಈ ಶರೀರದಿಂದ ನಮಗೆ ಮುಕ್ತಿಯನ್ನು ಹೊಂದಲು ಸಾಧ್ಯವಿಲ್ಲ ಅದರಿಂದಾಗಿ ಈ ಶರೀರವನ್ನು ವಿಮೋಚನೆ ಮಾಡಿ ನಂತರ ನಮಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆ ಅದರಿಂದಾಗಿ ಈ ಶರೀರದಿಂದ ವಿಮೋಚನೆ ಹೇಗೆ ಅಂತ ಕೇಳಿದರೆ ಈ ಶರೀರವನ್ನು ಯಾರು ಕೊಟ್ಟಿದ್ದಾನೋ ಅವನಿಂದಲೇ ಈ ವಿಮೋಚನೆಯನ್ನು ಮಾಡಿಸಬೇಕು ಹಾಗೆ ಅಂತ ಹೇಳಿದ್ರೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯು ಅಂದರೆ ಒಬ್ಬ ರಾಜ ಇರ್ತಾನೆ ಆ ಒಬ್ಬ ತಪ್ಪು ಮಾಡಿದ ವ್ಯಕ್ತಿ ಇರ್ತಾನೆ ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ರಾಜವು ಕಾರಾಗೃಹದಲ್ಲಿ ಬಂಧನ ಮಾಡ್ತಾನೆ ಮತ್ತು ಅವನನ್ನು ವಿಮೋಚನೆ ಮಾಡುವುದು ಕೂಡ ಆ ರಾಜನೇ ಅದರಿಂದಾಗಿ ನಮಗೆ ಯಾರು ಈ ಬಂಧನವುಳ್ಳಂತಹ ಶರೀರವನ್ನು ಕೊಟ್ಟಿದ್ದಾನೋ ಅವನಿಂದಲೇ ಈ ವಿಮೋಚನೆ ವಿಮೋಚನೆಯು ಮಾಡಲು ಸಾಧ್ಯ ಅದರಿಂದಾಗಿ ಈ ಭಗವಂತ ಅಂದರೆ ನಮಗೆ ಈ ಭಗವಂತನಿಂದಲೇ ಈ ಶರೀರ ಬಂದ ಕಾರಣ ಈ ಭಗವಂತನಿಂದಲೇ ನಮಗೆ ವಿಮೋಚನೆ ಹೇಗೆಂತೇಳಿದರೆ ಮೋಕ್ಷದಸ್ತು ಜನಾರ್ದನ ಎಂಬ ವಾಕ್ಯದಂತೆ ನಮಗೆ ಮೋಕ್ಷವನ್ನು ನೀಡಲು ಸಾಧ್ಯ ಭಗವಂತನೇ ಆದ್ದರಿಂದಾಗಿ ನಮಗೆ ಈ ಬಂಧನವುಳ್ಳಂತಹ ಶರೀರದ ವಿಮೋಚನೆಯನ್ನು ಭಗವಂತನೇ ಮಾಡಬೇಕು ಈ ಶರೀರ ಬಂಧನ ವಿಮೋಚನೆಯು ಹೇಗೆ ಆಗ್ತದೆ ಅಂತ ಹೇಳಿದರೆ ಈ ಭಗವಂತನ ಪ್ರಸಾದದಿಂದ ಅಂದರೆ ಅವನು ಪ್ರೀತಿಗೊಂಡರೆ ಮಾತ್ರ ನಮಗೆ ಅವನ ಅಂದರೆ ಈ ಬಂಧನ ಉಳ್ಳಂತಹ ಶರೀರದಿಂದ ವಿಮೋಚನೆ ಕೊಟ್ಟು ಮೋಕ್ಷವನ್ನು ಪ್ರಾ ಅವನು ಕೊಡ್ತಾನೆ ಅದರಿಂದಾಗಿ ನಾವು ಈ ಬಂಧನ ಶರೀರವನ್ನು ಬಂಧನ ಶರೀರವನ್ನು ಅಂದರೆ ಬಂಧನ ಶ ಶರೀರದ ವಿಮೋಚನೆಯನ್ನು ಮಾಡುವಂಥದ್ದು ಭಗವಂತನೇ ಆ ಭಗವಂತನ ಪ್ರಸಾದದಿಂದ ಮಾತ್ರ ನಮಗೆ ಇಲ್ಲಿ ವಿಮೋಚನೆಯನ್ನು ಹೊಂದ್ಬೋದು ಹಾಗಾಗಿ ಮತ್ತು ಆ ಭಗವಂತನ ಜ್ಞಾ ಜ್ಞಾನವನ್ನು ಹೊಂದರೆ ಮಾತ್ರ ನಾವು ಈ ಭ ಮೋಕ್ಷವು ಪ್ರಾಪ್ತಿಯಾಗ್ತದೆ ಈ ಜ್ಞಾನವು ಹೇಗೆ ಪ್ರಾ ಅಂದರೆ ನಮಗೆ ಜ್ಞಾನ ಬರಲು ಹೇಗೆ ಸಾಧ್ಯ ಅಂತ ಹೇಳಿದರೆ ನಮಗೆ ಮೊದಲು ಇರಬೇಕು ಮನಃಶುದ್ಧಿ ಆದರೆ ಅಂತಃಕರಣ ಶುದ್ಧಿ ಆದರೆ ಮಾತ್ರ ನಮಗೆ ಈ ಜ್ಞ ಭಗವಂತನ ಜ್ಞಾನವು ಪ್ರಾಪ್ತಿಯಾಗ್ತದೆ ಆ ಮನಃಶುದ್ಧಿ ಇಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಭಗವಂತನ ಜ್ಞಾನವು ಪ್ರಾಪ್ತಿಯಾಗುವುದಿಲ್ಲ ಹಾಗಾಗಿ ನಮ್ಮ ಅಂತಃಕರಣ ಶುದ್ಧಿ ಇದ್ದರೆ ಮಾತ್ರ ನಮಗೆ ಭಗವಂತನ ಜ್ಞಾನವು ಪ್ರಾಪ್ತಿಯಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಬಂಧ ಅಂದರೆ ಮನ ಎಂಬ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹ ಎಂಬ ಪ್ರಾ ವಾಕ್ತದಂತೆ ನಮ್ಮ ಎಲ್ಲ ಬಂಧನ ಮತ್ತು ಮೋಕ್ಷಕ್ಕೂ ಕೂಡ ಮನಸ್ಸೇ ಕಾರಣ ಅದರಿಂದಾಗಿ ಈ ಮನಶು ಶುದ್ಧಿ ಇದ್ದರೆ ನಮಗೆ ಜ್ಞಾನ ಎಂಬುದು ಆಗ್ತದೆ ಹಾಗಾಗಿ ನಾವು ಅಂತಃಕರಣ ಶುದ್ಧಿಯನ್ನು ಮಾಡ್ಕೊಳ್ಬೇಕು ಆ ಅಂತಃಕರಣ ಶುದ್ಧಿಯನ್ ಅಂದ್ರೆ ನಮಗೆ ಈ ಅಂತಃಕರಣ ಶುದ್ಧಿಯು ಹೇಗೆ ಆಗ್ತದೆ ಅಂತ ಹೇಳಿದರೆ ನಮ್ಮ ನಿತ್ಯಾನುಷ್ಠಾನಗಳನ್ನು ಅಂದರೆ ನಾವು ನಿತ್ಯ ಮಾಡುವಂತಹ ಜಪ ಪೂಜೆ ಬ್ರಹ್ಮಯಜ್ಞ ತರ್ಪಣಾದಿಗಳಿಂದ ಗಳಿಂದ ಮಾತ್ರ ನಮಗೆ ಈ ಅಂತಃಕರಣ ಶುದ್ಧಿ ಎಂಬುದಾಗ್ತದೆ ಹಾಗೂ ನಾವು ನಿತ್ಯಾನುಷ್ಠ ಕರ್ಮ ನಿತ್ಯಾನುಷ್ಠಾನ ಕರ್ಮಗಳಿಂದ ಮಾತ್ರ ನಮಗೆ ಅಂತಃಕರಣ ಶುದ್ಧಿ ಅಲ್ಲ ಮತ್ತು ಬೇ ನಮಗೆ ಬೇರೆ ಕರ್ತವ್ಯಗಳು ಯಾವುದಂತ ಹೇಳಿದರೆ ಭಗ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನೊಂದು ಮಾತನ್ನು ಹೇಳಿದಾನೆ ಯಜ್ಞದಾನ ತಪಃಕರ್ಮ ಯಜ್ಞದಾನ ತಪಃಕರ್ಮ ನಾತ್ಯಜ್ಞಂ ಕ ಕಾರ್ಯಮೇವತ್ತದೆ ಎಂಬುದಾಗಿ ಅಂದರೆ ಯಜ್ಞ ದಾನ ತಪಸ್ಸು ಅಂದರೆ ಮತ್ತು ಕರ್ಮ ಇವೆಲ್ಲವೂ ಕೂಡ ನಮ್ಮ ನಮ್ಮ ಕರ್ತವ್ಯವೇ ಆಗಿದೆ ಇದನ್ನು ನಾವು ಯಾವತ್ತೂ ಕೂಡ ತ್ಯಜಿಸಬಾರದು ಹಾಗಾಗಿ ನಾವು ಇದೆಲ್ಲವನ್ನು ಕೂಡ ಮಾಡಿದರೆ ನಮಗೆ ಅಂತಃಕರಣ ಶುದ್ಧಿ ಎಂಬುದಾಗ್ತದೆ ಮತ್ತು ಇಲ್ಲಿ ಯಜ್ಞ ಅಂತ ಹೇಳಿದರೆ ಯಜಪೂಜಾಯಂ ಧಾತು ಅಂದರೆ ಪೂಜಿಸಿ ಭಗವಂತನನ್ನು ಪೂಜಿಸಿದ್ರೂ ಕೂಡ ನಮಗೆ ಅಂತಃಕರಣಶುದ್ಧಿ ಎಂಬುವುದು ಆಗ್ತದೆ ಎಂಬುದಾಗಿ ಹೇಳ್ತಿದ್ದಾರೆ ಅದರಿಂದಾಗಿ ಮತ್ತು ಇಲ್ಲಿ ಪುರಾಣಗಳಲ್ಲಿ ತುಂಬ ಶ್ಲೋಕಗಳಿವೆ ಅಂದರೆ ಎಲ್ಲ ಹದಿನೆಂಟು ಪುರಾಣಗಳಲ್ಲಿ ಈ ಪೂಜೆಯ ಬಗ್ಗೆ ತುಂಬ ಶ್ಲೋ ಶ್ಲೋಕಗಳಿವೆ ಅಂದರೆ ಹರಿಪ್ರಸಾದದ ಬಗ್ಗೆ ತುಂಬ ಶ್ಲೋಕಗಳಿವೆ ಅದರಲ್ಲಿ ಆ ಎಲ್ಲವನ್ನು ಕೂಡ ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಈ ಒಂದು ದೊಂದರಲ್ಲಿ ಇಷ್ಟೆಲ್ಲ ಅಧ್ಯ ಹದಿನೆಂಟು ಪುರಾಣಗಳನ್ನು ಪೂರ್ತಿಯಾಗಿ ನಮಗೆ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಅದರಿಂದಾಗಿ ಈ ಕಲಿಯುಗದಲ್ಲಿ ನಾವು ಎಷ್ಟೆಲ್ಲ ಮಾ ಅಂದರೆ ಸುಲಭ ರೀತಿಯಲ್ಲಿ ಯಾವುದೆಲ್ಲ ನಾವು ಮಾಡಬಹುದು ಅಂದರೆ ಯಾವ ಕರ್ಮಗಳಿಂದ ಮಾಡಿ ನಾವು ಭಗವಂತನ ಪ್ರಸಾದವನ್ನು ಪ್ರಾಪ್ತಿ ಪ್ರಾ ಪ್ರಾಪ್ತಿಗೊಳಿಸಬಹುದು ಅಂತ ಹೇಳಿ ಸುಲಭ ರೀತಿಯಲ್ಲಿ ಪ್ರಾಪ್ತಿಗೊಳಿಸುವ ಎಂಬುದಾಗಿ ಎಂಬುವ ಚಿಂತನೆಯಲ್ಲಿ ಅಂದರೆ ಚಿಂತನೆಯಲ್ಲಿ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಇದರಲ್ಲಿ ನಮಗೆ ಸುಲಭ ರೀತಿಯಲ್ಲಿ ಹರಿಯ ಹರಿಪಾದವನ್ನು ಅಂದರೆ ಹರಿಯ ಪ್ರಸಾದವನ್ನು ನಾವು ಪಡೆಯುವ ಸುಲಭ ರೀತಿಯಲ್ಲಿ ನಮಗೆ ಎಲ್ಲ ಹೇಳಿದ್ದಾರೆ ಇದರಲ್ಲಿ ಅದರಲ್ಲಿ ಹರಿಪೂಜೆಯ ಬಗ್ಗೆ ನಾನೊಂದು ಎರಡು ಮಾ ಎರಡು ಮೂರು ಮಾ ಮಾತುಗಳು ಅಂದರೆ ಎರಡು ಮೂರು ಮಾತುಗಳನ್ನು ಹೇಳಲು ಪ್ರಯತ್ನಿಸುತ್ತೇನೆ ಅದರಲ್ಲಿ ಮೊದಲಿಗೆ ಹೇಳ್ತಾರೆ ಸಕೃತಭ್ಯರ್ಚ ಗೋವಿಂದಂ ಬಿಲ್ಲವತ್ರೇಣ ಮಾನವ ಮುಕ್ತಿಭಾಗಿ ನಿರಾತಂಕಿ ವಿಷ್ಣು ಲೋಕೇ ಮಹೀಯತೆ ಎಂಬುದಾಗಿ ನಾವು ಒಂದು ಬಿಲ್ಲಪತ್ರೆಯನ್ನು ಅಂದರೆ ಆ ಗೋವಿಂದನನ್ನು ಒಂದು ಬಿಲ್ಲಪತ್ರೆಯನ್ನು ಹಿಡ್ಕೊಂಡು ನಾವು ಪೂಜಿಸಿದರೆ ಅವನು ನಮಗೆ ನಿರಾತಂಕಿ ಅಂದರೆ ಅವನನ್ನು ಅಬ್ ಅಭ್ಯರ್ಚನೆ ಅಂದರೆ ಅರ್ಚನೆ ಮಾಡಿದರೆ ಅವನು ನಮಗೆ ಎಲ್ಲ ಆತಂಕಗಳಿಂದಲೂ ಕೂಡ ದೂರ ಪಾರು ಮಾಡುತ್ತಾನೆ ಹಾಗೂ ನಮಗೆ ಅವನ ಲೋಕವಾದಂತಹ ವಿ ಅಂದರೆ ಮೋ ಅವನ ಲೋಕವಾದಂತಹ ಮೋಕ್ಷ ಮೋಕ್ಷವನ್ನು ಕೂಡ ಪ್ರಾರ್ಥಿ ಮಾಡ್ತಾನೆ ನಾವು ಈಗ ಬಿಲ್ಲವಪತ್ರ ಅಂತ ಹೇಳಿದರೆ ನಾವು ಮೊದಲಿಗೆ ಪ್ರೀತಿಕರವಾದ ರುದ್ರನಿಗೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಅದಕ್ಕೆ ಆದರೆ ನಮ್ಮ ಮೊದಲಿಗೆ ವಿಷ್ಣುವಿಗೆ ಪ್ರೀತಿಕರವಾದ ಬಿಲ್ಲವತ್ರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶ್ರೀಸೂಕ್ತದಲ್ಲಿ ಒಂದು ಉಲ್ಲೇಖ ಇದೆ ಏನಂತ ಹೇಳಿದ್ರೆ ಆದಿತ್ಯವರ್ಣೆ ತಪಸೋ ರಿಜಾತೋ ವನಸ್ಪತಿಸ್ತವ ವೃಕ್ಷೋಧ ವಿಲ್ವಹ ಅಂದರೆ ಈ ಲಕ್ಷ್ಮೀ ಲಕ್ಷ್ಮೀದೇವಿಯಿಂದ ಈ ಬಿಲ್ ಅಂದರೆ ಲಕ್ಷ್ಮೀದೇವಿಯ ತಪಸ್ಸಿನಿಂದಾಗಿ ಈ ಬಿಲ್ಲ ಹುಟ್ಟಿದೆ ಎಂಬುದಾಗಿ ಇಲ್ಲಿ ಸೂತ್ರದಲ್ಲಿ ಉಲ್ಲೇಖ ಇದೆ ಅದರಿಂದಾಗಿ ಈ ಲಕ್ಷ್ಮೀದೇವಿಯು ಭಗವತ್ ಪ್ರೀತಿಕರವಾಗಿಯೇ ಎಲ್ಲ ಕೆಲಸವನ್ನು ಮಾಡುವಂಥವಳು ಅದರಿಂದಾಗಿ ಇಲ್ಲಿ ಬಿಲ್ಲಭತ್ರೆಯನ್ನು ಕೂಡ ಭಗವತ್ ಪ್ರೀತಿಗೋಸ್ಕರ ಅಂದರೆ ಭಗವಂತನ ಅರ್ಚನೆ ಮಾಡಲಿಕ್ಕೋಸ್ಕರೇ ಅವಳು ಆ ಈ ತನ್ನ ಶ ತಪಶಕ್ತಿಯಿಂದಾಗಿ ಅವಳು ಇದನ್ನು ಅಂದರೆ ಇದಂ ತಯಾರು ಮಾಡಿದ್ದಾಳೆ ಅದರಿಂದಾಗಿ ಈ ಬಲ್ಲಭತ್ರೆಯು ರುದ್ರನಿಗಿಂತ ವಿಷ್ಣುವಿಗೆ ಶ್ರೇಷ್ಠವಾದದ್ದು ಹಾಗಾಗಿ ನಾವು ಒಮ್ಮೆಯಾದರೂ ಒಂದು ಪತ್ರೆಯನ್ನು ಹಿಡ್ಕೊಂಡು ನಾವೀಗೆಲ್ಲ ಕೃಷ್ಣಾಷ್ಟಮಿ ದಿವಸ ಮಾತ್ರ ನಾವು ಈ ಬಿಲ್ಲವತ್ರೆಯನ್ನು ಆ ಕೃಷ್ಣನಿಗೆ ಹಾಕ್ತೇವೆ ವಿನಃ ಬಾಕಿ ಸಮಯದಲ್ಲಿ ನಾವು ಬಿಲ್ಲಪತ್ರೆಯನ್ನು ಕೃಷ್ಣನಿಗೆ ಹಾಕುವುದಿಲ್ಲ ಯಾಕೆ ಅಂತ ಹೇಳಿದರೆ ನಾವು ರುದ್ರ ಬಿಲ್ಲವತ್ರೆ ಅಂತ ಹೇಳಿದರೆ ರುದ್ರನಿಗೆ ಮಾತ್ರ ಅಂದ್ರೆ ಮತ್ತು ಬಿಲ್ಲು ಅಷ್ಟಗ ಅಂತ ಒಂದು ಶ್ಲೋಕವಿದೆ ಅಂದರೆ ಏಕಬಿಲ್ಲಂ ಶಿವಾರ್ಪಣಂ ಅಂತ ಇರೋದು ವಿನಃ ಕೃಷ್ಣಾರ್ಪಣ ಅಂತ ಇಲ್ಲ ಅದರಿಂದಾಗಿ ನಾವು ಒಂದು ಬಿಲ್ಲವತ್ರೆಯನ್ನು ಬಿಲ್ಲಪತ್ರೆಯನ್ನು ಹಿಡ್ಕೊಂಡು ಕೃಷ್ಣನಿಗೆ ಅರ್ಚನೆ ಮಾಡಿದರೆ ಇಷ್ಟೆಲ್ಲ ಪ್ರಯೋಜನವೇ ಅಂದರೆ ನಿಮ್ಮ ಆತಂಕಗಳಿಂದೆಲ್ಲವೂ ಕೂಡ ದೂರ ಮಾಡ್ತಾನೆ ಹಾಗೂ ಆ ಮೋಕ್ಷವನ್ನು ಕೂಡ ಪ್ರಾಪ್ತಿ ಮಾಡುತ್ತಾನೆ ಎಂಬುದಾಗಿಲ್ಲಿ ಹೇಳಿದ್ದಾರೆ ವಿಷ್ಣು ಲೋಕೆ ಮಹೀಯತೆ ಅಂದರೆ ವಿಷ್ಣು ಲೋಕದಲ್ಲಿ ನಾವು ಆನಂದದಿಂದ ಇರುತ್ತೇವೆ ಎಂಬುದಾಗಿಲ್ಲಿ ಹೇಳ್ತಿದ್ದಾರೆ ಅಂತರ ಆ ರುದ್ರನು ಒಂದು ಮಹತ್ವವನ್ನು ಹೇಳ್ತಾನೆ ಏನಂತ ಹೇಳಿದರೆ ದ್ರವ್ಯಾಣ ದ್ರವ್ಯಾಂ ಅಭಾವೇತು ಸಲಿಲೇ ನಾವಿ ಪೂಜಿತ ಯೋಧಾದಿ ಸುಖಂ ಸ್ಥಾನಂ ನಾತ್ವಯ ತ್ವಯ ಪೂಜ್ಯತೆ ಎಂಬುದಾಗಿ ಅಂದರೆ ದ್ರವ್ಯಾಣ ಪ್ರಭಾವೇತು ಅಂದರೆ ನಾವು ಈಗ ಯಾತ್ರೆಗೆಲ್ಲ ಹೋಗ್ತಿರ್ತೇವೆ ಅಲ್ಲಿ ನದಿ ತಟದಲ್ಲಿ ನಮಗೆ ಪೂಜೆ ಮಾಡುವ ಸಂದರ್ಭ ಬರ್ತಾರೆ ಆ ನದಿ ತಟದಲ್ಲಿ ನಮಗೆ ನೀರು ಬಿಟ್ಟರೆ ಯಾವುದು ಸಿಗುವುದಿಲ್ಲ ಆಗ ನಮಗೆ ಅನಿವಾರ್ಯವಾಗಿ ನಮಗೆ ಇನ್ನು ಪೂಜೆ ಮಾಡದೆ ನಾವು ಅಂದರೆ ಪೂಜೆ ಮಾಡಿ ತೀರ್ಥದೊಳದೇ ನಾವು ಏನು ಆಹಾರವನ್ನು ತಗೊಳ್ಳೋದಿಲ್ಲ ಅದರಿಂದಾಗಿ ನಾವು ಪೂಜೆ ಮಾಡಿ ತೀರ್ಥದ ಪ್ರಾಶನ ಮಾಡಿಕೊಂಡೇ ನಾವು ಏನು ಆಹಾರವನ್ನು ತಗೊಳ್ಬೇಕು ಅದರಿಂದಾಗಿ ಪೂಜೆ ಮಾಡಲಿಕ್ಕೆ ನಮಗೆ ಯಾವುದೇ ಆ ದ್ರವ್ಯಗಳು ನಮಗೆ ಸಿಗುವುದಿಲ್ಲ ಅಂದರೆ ಪುಷ್ಪ ಫಲ ಯಾವುದೂ ಕೂಡ ನಮಗೆ ಸಿಗುವುದಿಲ್ಲ ಅಂತಹ ಸಮಯದಲ್ಲಿ ಅನಿವಾರ್ಯ ಸಮಯದಲ್ಲಿ ನಾವು ಅದಕ್ಕೆ ಇರುದ್ರೆ ಹೇಳ್ತಾರೆ ದ್ರವ್ಯಾಣ ಪ್ರಭಾವೇತು ಸಲೀಲೆಯೇನಾಗಿ ಪೂಜಿತ ಹಾ ಅಂತ ಹೇಳಿದ್ರೆ ನೀರು ಈ ನೀರಿನಿಂದಾಗಿಯೂ ನೀನು ಪೂಜೆ ಮಾಡಿಸ್ಬೋದು ನೀರಿನಿಂದಾಗಿಯೂ ನೀನು ಪೂರ ಪೂಜೆ ಮಾಡು ಬೇರೆ ದ್ರವ್ಯಗಳನ್ನು ಅಪೇಕ್ಷೆ ಅಪೇಕ್ಷಿಸುವುದನ್ನು ಬಿಡು ನೀನು ನೀರಿನಿಂದ ನೀರಿನಿಂದಾದಲೂ ನೀನು ಪೂಜೆ ಮಾಡಿ ಮಾಡು ಎಂಬುದಾಗಿ ಹೇಳ್ತೇನೆ ಆದರೆ ನಮ್ಮ ಈಗ ಪೂಜೆ ಹೇಗೆ ಅಂತ ಹೇಳಿದರೆ ಈಗ ಶ್ಲೋಕ ಒಂಚೂರು ಚೇಂಜ್ ಮಾಡಬೇಕಾಗ್ತದೆ ದ್ರವ್ಯಾಣಪಿ ಭಾವೇತು ಸಲೀಲೇ ನಾವೀ ಪೂಜಿತ ಎಂಬುದಾಗಿ ಬಂದ್ರೆ ನಾವು ಯಾವ ದ್ರವ್ಯ ಇದ್ದರೂ ಕೂಡ ಯಾವ ದ್ರವ್ಯ ಇದ್ದರೂ ಕೂಡ ನಾವು ನೀರಿನಲ್ಲೇ ನಾವು ಈಗ ಪೂಜೆ ಮಾಡ್ತೀವಿ ಹೇಗೆ ಅಂತ ಹೇಳಿದ್ರೆ ಅರ್ಗ್ಯಂ ಅಂತ ಅಂತೇಳಿ ನೀರನ್ನು ಕೊಡ್ತೇವೆ ಪಾದ್ಯಂ ಮತ್ತು ಮಧುಬರ್ಕ ಯಾವುದಿದ್ದರೂ ಕೂಡ ನಾವು ನೀರನ್ನೇ ಕೊಡ್ತೇವೆ ವಿನಃ ದ್ರವ್ಯ ಇದ್ದರೂ ಕೂಡ ನಾವು ಪೂಜೆಯನ್ನು ಮಾಡುವುದಿಲ್ಲ ಅದರಿಂದಾಗಿ ನಾ ಇದು ಗ್ರಾಂಟೆಡ್ ಆಗಿ ತಗೊಳ್ಬೇಡಿ ಈ ಶ್ಲೋಕವನ್ನು ಯಾಕೆ ಅಂತ ಹೇಳಿದರೆ ಅಡ್ವಾಂಟೇಜ್ ಆಗಿ ತಗೊಳ್ಬೇಡಿ ಇದನ್ನು ಅನಿವಾರ್ಯ ಸಮುದೆಯಲ್ಲಿ ಮಾ ಸಮಯದಲ್ಲಿ ಮಾತ್ರ ಉಪಯೋಗಿಸಿ ಅಂದರೆ ಸ ಯಾವುದೇ ದ್ರವ್ಯಗಳು ಇಲ್ಲದೆ ಕಾ ಇಲ್ಲದೇ ಇಲ್ಲದಂತಹ ಸಮಯ ಸಂದರ್ಭದಲ್ಲಿ ಮಾತ್ರ ನಾವು ಈ ಶ್ಲೋಕವನ್ನು ಇಟ್ಕೊಂಡು ನೀರಿನಲ್ಲಿ ಮಾತ್ರ ನಾವು ಪೂಜೆ ಮಾಡಬೇಕು ಅದರಿಂದಾಗಿ ಈ ಇಷ್ಟೆಲ್ಲ ಅಂದರೆ ನೀವು ಖಾಲಿ ನೀರಿನಲ್ಲಿಯೂ ಪೂಜೆ ಮಾಡಿದರೆ ತನ್ನ ಸ್ಥಾನವನ್ನು ಅಂದರೆ ಮೋಕ್ಷವನ್ನು ಪ ಕೊಡ್ತಾನೆ ನೀನು ಯಾಕೆ ಈ ಭಗವಂತನನ್ನು ಪೂಜಿಸುವುದಿಲ್ಲ ಎಂಬುದಾಗಿ ರುಜ್ಞರು ಪ್ರಶ್ನೆ ಮಾಡ್ತಿದ್ದಾನೆ ಅದರಿಂದಾಗಿ ನಾವೆಲ್ಲರೂ ಕೂಡ ಹರಿಪೂಜೆಯನ್ನು ನೀರಿನಿಂದಾದಲೂ ಕೂಡ ನಾವು ಒಂದು ಹೊತ್ತು ನಾವು ಪೂ ಪೂಜೆಯನ್ನು ಮಾಡಲೇಬೇಕು ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾರೆ ಮತ್ತು ನಾರದರೊಂದು ಮಾತು ಮಾತನ್ನು ಹೇಳ್ತಾರೆ ಅಂದರೆ ಯಮನು ಇಷ್ಟೆಲ್ಲ ಇಷ್ಟೆಲ್ಲ ಸುಲಭ ಅಂದರೆ ನಮಗೆ ಈಗ ಏನು ನಾವು ನಾವು ಪೀಠ ಹಾಕಿ ಉರುಳಿ ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲೆಲ್ಲ ಪೂಜೆ ಮಾಡೋದು ಬೇಡ ನಿಮಗೆ ನೀರಿನಲ್ಲಾದರೂ ಪೂಜೆ ಮಾಡು ಅಂತ ಹೇಳಿದ್ದಾರೆ ಆದರೂ ಕೂಡ ನೀನು ಆದರೂ ಕೂಡ ನೀನು ಆ ಯಮನು ಪ್ರಶ್ನೆ ಮಾಡ್ತಾನಂತೆ ನರಕೇ ಪಚ್ಯಮಾನಸ್ತು ಯಮೇನ ಪರಿಭಾಷಿತ ಕಿಂತಯಾ ನಾಚಿತೋ ದೇವ ಕೇಶವ ಕ್ಲೇಶನಾಶನ ಎಂಬುದು ಈ ಕ್ಲೇಶವನ್ನು ನಾಶ ಮಾಡುವಂತಹ ಕೇಶವ ಕೇಶವನನ್ನು ನೀರಿನಲ್ಲಾದರೂ ಪೂಜೆ ಮಾಡು ಅಂತ ಹೇಳಿದರು ನೀನು ಯಾಕೆ ಪೂಜೆ ಮಾಡಲಿಲ್ಲ ಎಂಬುದಾಗಿ ನರಕೇ ಪಚ್ಯಮಾನಸ್ ಅಂದರೆ ನಮಗೆ ನರಕದಲ್ಲಿ ನಾ ನೀನು ಪೂಜೆ ಮಾಡಿದರೆ ಕುಂಬಿ ಭಾಗದಲ್ಲಿ ಹಾಕಿ ಬೇಯಿಸ್ತಾ ಇರ್ತಾನಂತೆ ಯಮನು ಆ ಯಮನು ಬೇಯಿಸುವಾಗ ಈ ಪ್ರಶ್ನೆಯನ್ನು ಕೇಳ್ತಾನಂತೆ ನೀನು ಇಷ್ಟೆಲ್ಲ ಸುಲಭವಾಗಿ ನೀನು ಸುಲಭ ರೀತಿಯಲ್ಲೂ ಹೇಳಿದರೂ ಕೂಡ ಅಂದರೆ ದೇವರ ಪೂಜೆಯನ್ನು ಮಾಡು ನೀರಿನಲ್ಲಿ ನೀರಿನಿಂದ ಅಂದರೆ ದ್ರವ್ಯಗಳನ್ನೆಲ್ಲ ಅಪೇಕ್ಷಿಸದೆ ನೀರಿನಲ್ಲಾದರೂ ನೀನು ಒಂದು ಹೊತ್ತು ಪೂಜೆಯನ್ನು ಮಾಡಿ ಅದರ ತೀರ್ಥ ಪ್ರಾರ್ಥನೆ ಮಾಡಿ ಆಹಾರ ತಗೋ ಅಂತ ಹೇಳಿದರೂ ಕೂಡ ನೀನು ಯಾಕೆ ಪೂಜೆ ಮಾಡಲಿಲ್ಲ ಎಂಬುದಾಗಿ ಅಂದರೆ ಕ್ಲೇಶವನ್ನು ಎಲ್ಲ ಪಾಪವನ್ನು ನಾಶ ಮಾಡುವಂತಹ ಕೇಶವನ್ನು ಅಂದರೆ ಕ್ಲೇ ಎಲ್ಲ ಕ್ಲೇಶವನ್ನು ನಾಶ ಮಾಡುವಂತಹ ಕ್ಲೇ ಕೇಶವನನ್ನು ನೀನು ಯಾಕೆ ಅರ್ಚನೆ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಎಂಬುದಾಗಿ ನ ನರಕದಲ್ಲಿ ಯಮನು ಆ ಕುಂಬಿ ಭಾಗದಲ್ಲಿ ನಾವು ಬಿದ್ದಂತಹ ನಮ್ಮನನ್ನು ನಮ್ಮನ್ನು ಕೇಳಿ ನೋಡಿ ಪ್ರಶ್ನೆಯನ್ನು ಮಾಡ್ತಾನಂತೆ ಹಾಗಾಗಿ ನಾವು ಯಾವತ್ತೂ ಕೂಡ ಪೂಜೆಯನ್ನು ಅಂದರೆ ದೇವರ ಪೂಜೆಯನ್ನು ನಾನು ಯಾವತ್ತೂದು ಕೂಡ ತಪ್ಪಿಸಬಾರ್ದು ಹೀಗೆ ತಪ್ಪಿಸಿದರೆ ನಾವು ಕೂಡ ಒಂದು ದಿವಸ ಕುಂಬಿ ಭಾಗದಲ್ಲಿ ಬಿದ್ದು ನಾ ಯಮನು ನಮ್ಮನ್ನು ನೋಡಿ ಪ್ರಶ್ನೆ ಮಾಡಿಸ್ತಾನೆ ಅದರಿಂದಾಗಿ ನಾವು ಯಾವತ್ತೂ ಕೂಡ ಹರಿಪೂಜೆಯನ್ನು ಮಾಡದೆ ಬೇರೆ ನಮ್ಮ ಕರ್ಮಗಳ ಅಂದರೆ ಹರಿಪೂಜೆ ಮಾಡದೆ ತೀರ್ಥಪ್ರಾಶನ ಮಾಡದೆ ನಾವು ಎಂತಹ ಆಹಾರ ಮತ್ತು ನಮ್ಮ ಕರ್ಮಗಳನ್ನು ನಾವು ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಮತ್ತು ಇಷ್ಟೆಲ್ಲ ಮಾಡಿಯೂ ಕೂಡ ಅಂದರೆ ಸಾರಿ ನಾವೆಲ್ಲ ಇಷ್ಟೆಲ್ಲ ಮಾಡಿ ಪೂಜೆಯೆಲ್ಲ ಮಾಡಿ ನಾವು ಈ ಈ ರೀತಿ ಹೇಳಿದಾಗಿ ಪೂಜೆಯೆಲ್ಲ ಮಾಡಿ ದೇವರ ಕೋಣೆಯಿಂದ ಹೊರಗೆ ಬರುವಾಗ ಅಂದರೆ ದೇವ ದೇವರ ಅಂದರೆ ಎಲ್ಲ ಆದಮೇಲೆ ತೀರ್ಥ ಆದಮೇಲೆ ದೇವರ ಕೋಣೆಯಿಂದ ಹೊರಗೆ ಬರುವಾಗ ನಾ ನನ್ನಿಂದಲೇ ಪೂಜೆ ಮಾಡಿದ್ದು ನಾನೇ ಪೂಜೆ ಮಾಡಿದ್ದು ನನ್ನಿಂದಾಗಿ ದೇವರು ಇವತ್ತು ಅವನಿಗೆ ಅಂದರೆ ನೈವೇದ್ಯ ಎಲ್ಲ ಸಮರ್ಪಣೆ ಆಯಿತು ಇಲ್ಲಿದ್ರೆ ಅವನಿಗೆ ಏನಿವತ್ತು ಹೊಟ್ಟೆಗೆ ಏನೂ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಅಂದರೆ ನಮಗೆ ತಲೆಗೆ ಬಂದರೆ ನೀವು ಇಷ್ಟು ಹೊತ್ತು ಮಾಡಿದಂತಹ ಅಂದರೆ ನೀವೆಷ್ಟು ಹೊತ್ತು ಜಪ ಪೂಜೆ ಕರ್ಮ ಎಲ್ಲ ಮಾಡ್ತಿರ್ತೀರೋ ಆ ಗುಡಿಯಲ್ಲಿ ಆ ಎಲ್ಲವೂ ಕೂಡ ವ್ಯರ್ಥ ಆಗ್ತದೆ ಹೇಗೆ ಅಂತ ಹೇಳಿದ್ರೆ ಬೋರ್ಗಲ್ಲಿ ನೀರು ಸುರಿದಂತೆ ಸರ್ವಜ್ಞ ಎಂಬ ಹೇಳಿದಂತೆ ಆ ಎಲ್ಲವೂ ಕೂಡ ವ್ಯರ್ಥವೇ ಆಗ್ತದೆ ವಿನಃ ಪುಣ್ಯ ಸಂಪಾದನೆ ಆಗೋದಿಲ್ಲ ಅದರಿಂದಾಗಿ ಅದರಿಂದಾಗಿ ನಮಗೆ ಪೂಜೆ ಮಾಡಿದ ನಂತರ ಒಂದು ಭಾವನೆ ಬರಬೇಕು ಏನಂತ ಹೇಳಿದ್ರೆ ನಾಹಂ ಕರ್ತ ಹರಿಕರ್ತ ಎಂಬುದಾಗಿ ನಾನು ಈ ಪೂಜೆ ಮಾಡಿದ್ದಲ್ಲ ನನ್ನೊಳಗೆ ನೀನು ಇದ್ದುಕೊಂಡು ನೀನು ಈ ಪೂಜೆಯನ್ನು ಮಾಡಿಸಿದ್ದಿ ಎಂಬ ಭಾವನೆ ಬಂದರೆ ಒಂದು ಅಹಂಕಾರ ಇಲ್ಲದೆ ಒಂದು ಪೂಜ್ಯ ಭಾವನೆ ಬಂದರೆ ನೀನು ಮಾ ನಾವು ಮಾಡಿದಂತಹ ಎಲ್ಲ ಪೂಜೆ ಅಂದರೆ ಪೂಜೆ ಕರ್ಮ ನಿತ್ಯಾನುಷ್ಠಾನ ಜಪ ಎಲ್ಲವೂ ಕೂಡ ಫಲವನ್ನು ಹೊಂದುತ್ತದೆ ಅದಕ್ಕಾಗಿಯೇ ನಾವು ದೇವ ದೇವರ ಪೂಜೆ ಮಾಡುವ ಮೊದಲು ಒಂದು ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತೇನೆ ಏನಂತ ಹೇಳಿದ್ರೆ ನಿಶುಸೀದ ಗಣಪದೆ ಗಣೇಶತ್ವಾಮ ಹರ್ವೆ ಪ್ರಾದಮಂ ಕವೀನಾಂ ಎಂಬುದಾಗಿ ಇದು ನಿಜವಾಗಿ ಎಲ್ಲರೂ ಕೂಡ ಇದನ್ನು ಗಣಪತಿಯ ಮಂತ್ರ ವಿಘ್ನ ವಿಘ್ನವನ್ನು ಪರಿಹರಿಸುವ ಮಂತ್ರ ಅಂತೆಂಬುದಾಗಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಈ ಮಂತ್ರವು ಭಗವಂತನನ್ನೇ ಹೇಳ್ತಾರೆ ಏನಂತ ಹೇಳಿದರೆ ನಿಶುಸೀದ ಗಣಪತೇ ಗಣೇಶತ್ವಾಮ ಹರ್ವೆ ಪ್ರಾದಮಂ ಕವೀನಾಂ ನಿಶುಸೀದ ಗಣಪತಿ ಅಂದರೆ ಗಣಪತಿ ಹೇ ಗಣಪತಿ ಈ ಗಣಗಳಿಗೆ ಎಲ್ ಗಣಪತಿ ಗಣಪತಿ ಅಂತ ಹೇಳಿದರೆ ಗಣಪತಿಯಲ್ಲ ಗಣಗಳಿಗೆಲ್ಲ ಪದಿಯಾದಂತಹ ಭಗವಂತನೇ ನಿಶುಸೀದ ಎಲ್ ಬೇಗ ಬಂದು ಗಣೇಶು ಗಣೇಶು ಅಂತ ಹೇಳಿದ್ರೆ ಈ ನಮ್ಮ ಇಂದ್ರಿಯಗಳು ಇಂದ್ರಿಯಗಳಲ್ಲಿ ನಿಶುಸೀದ ಬೇಗ ಬಂದು ಕೂತ್ಕು ಕೂತು ಮತ್ತು ಹೇ ನೀನು ಈ ಪೂಜೆಯನ್ನು ಮಾಡಿಸು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ವಿನಃ ಇದು ಗಣಪತಿಯನ್ನು ಹೇಳುವಂತಹ ವಿಘ್ನ ಯಜ್ಞ ಪರಿಹಾರಕ್ಕೆ ಹೇಳುವಂತಹ ಪ ಅಲ್ಲ ಇದರಿಂದಾಗಿ ನಾವು ಎಂದು ದಿವಸವು ನಾವು ಹರಿಪೂಜೆಯನ್ನು ಮತ್ತು ಪೂ ಜಪ ಇದನ್ನು ನಿತ್ಯಾನುಷ್ಠಾನಗಳನ್ನೆಲ್ಲ ಮಾಡದೆ ನಾವು ಯಾವತ್ತೂ ಕೂಡ ಬೇರೆ ಕರ್ಮಗಳನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣ ಹರೇ ಶ್ರೀನಿವಾಸ ಶ್ರೀಕೃಷ್ಣಾಮೃತ ಶ್ರೀ ಶ್ರೀಕೃಷ್ಣಾಮೃತ